ನಮ್ಮ ಮೇಲೆ ಪವರ್ ಟಿವಿ ಸಮೀಕ್ಷೆಗೆ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದೆ. ಇದು ಪವರ್ ಟಿವಿಯ ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮ. ಚಿಕ್ಕಪೇಟೆ ಕ್ಷೇತ್ರದ ಪವರ್ ಸಮೀಕ್ಷೆ ಸದ್ಯ ಮುಕ್ತಾಯ ಆಗಿದೆ. ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಕೂಡ ಈ ಸಮೀಕ್ಷೆ ನಡೆಯಿತು. ಚಿಕ್ಕಪೇಟೆ ಸಮೀಕ್ಷೆಯಲ್ಲಿ ಯಾರ ಪರವಾಗಿ ಜನಾಭಿಪ್ರಾಯ ಇದೆ ಅಂತ ತಿಳಿದುಕೊಳ್ಳುವಂತಹ ಸಮಯ. ಕಾಂಗ್ರೆಸ್ ಬಿಜೆಪಿಯ ಜಿದ್ದಾಜಿದ್ದಿನಲ್ಲಿ ಯಾರಿಗೆ ಗೆಲುವಿನ ಮಾಲೆ ಸಿಗುತ್ತೆ ಅಂತ ನೋಡಿಬಿಡೋಣ. ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿ ನಡುವೆ ನೇರಾನೇರವಾದಂತಹ ಫೈಟ್ ಇದೆ. ಕಾಂಗ್ರೆಸ್ ಪಕ್ಷದಿಂದ ಮಾಜಿ ಶಾಸಕ ಆರ್ವಿ ದೇವರಾಜ್ ಸ್ಪರ್ಧೆಯಲ್ಲಿದ್ದಾರೆ. ಬಿಜೆಪಿ ಅಭ್ಯರ್ಥಿಯಾಗಿ ಹಾಲಿ ಶಾಸಕ ಉದಯ್ ಗರುಡಾಚಾರ್ ಕಣದಲ್ಲಿದ್ದಾರೆ. ಜೆಡಿಎಸ್ ಪಕ್ಷದಿಂದ ಇಮ್ರಾನ್ ಪಾಷಾ ಕಣದಲ್ಲಿದ್ದಾರೆ. ಚಿಕ್ಕಪೇಟೆ ಕ್ಷೇತ್ರದಿಂದ ಒಟ್ಟು 7200 ಕರೆಗಳು ಪವರ್ ಟಿವಿ ಎಲೆಕ್ಷನ್ ಸೆಂಟರ್ ಗೆ ಬಂದಿದ್ದು ಬಿಜೆಪಿ ಪರವಾಗಿ 2501 ಮತಗಳು ದಾಖಲಾದರೆ ಕಾಂಗ್ರೆಸ್ ಪಕ್ಷದ ಪರವಾಗಿ 2817 ಮತಗಳು ದಾಖಲಾಗಿದವೆ. ಜೆಡಿಎಸ್ ಪಕ್ಷದ ಪರವಾಗಿ 454 ಮತಗಳು ದಾಖಲಾದವು. ವೆರಿ ಇಂಟರೆಸ್ಟಿಂಗ್ ಅಂದ್ರೆ ಪಕ್ಷೇತರ ಅಭ್ಯರ್ಥಿ ಶಾಜಿಯಾ ಪರವಾಗಿ 1097 ಮತಗಳು ದಾಖಲಾಗಿದವೆ. ಇತರ ಅಭ್ಯರ್ಥಿಗಳ ಪರವಾಗಿ 331 ಮತಗಳು ದಾಖಲಾಗಿದವು. ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಅಭ್ಯರ್ಥಿಗೆ 316 ಮತಗಳ ಮುನ್ನಡೆ ಇದೆ. ಚಿಕ್ಕಪೇಟೆ ಕ್ಷೇತ್ರದಿಂದ 7200 ಕಾಲ್ಸ್ ಟೋಟಲ್ ಬಂದಿತ್ತು. ಅದರಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಬಂತು ಅಂತ ಗಮನಿಸಿದ್ರೆ ಭಾರಿ ಜಿದ್ದಾಜಿದ್ದಿನ ಚಿಕ್ಕಪೇಟೆ ಕ್ಷೇತ್ರದಲ್ಲಿ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಮುನ್ನಡೆ ಇರೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ತ್ರಿಕೋನ ಸ್ಪರ್ಧೆಯಲ್ಲಿ ಗೆಲುವಿನ ನಗೆ ಬೀರಿದ್ದಾರೆ ಮಾಜಿ ಶಾಸಕ ಆರ್ವಿ ದೇವರಾಜ್. ಕಾಂಗ್ರೆಸ್ ಅಭ್ಯರ್ಥಿ ಆರ್ವಿ ದೇವರಾಜ್ ಪರ ಚಿಕ್ಕಪೇಟೆಯಲ್ಲಿ ಅಲೆ ಇರೋದು ಗೊತ್ತಾಗ್ತಾ ಇದೆ. ಈ ಸಮೀಕ್ಷೆ ಮುಖಾಂತರ ಹಾಲಿ ಶಾಸಕ ಬಿಜೆಪಿಯ ಉದಯ್ ಗರುಡಾಚಾರ್ಗೆ ಮತದಾರರು ಶಾಕ್ ನೀಡ್ತಾ ಇದ್ದಾರೆ. ಭಾರಿ ಜಿದ್ದಾಜಿದ್ದಿನ ಚಿಕ್ಕಪೇಟೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುನ್ನಡೆ ಸಾಧಿಸಿಕೊಂಡಿದೆ. ಬಿಜೆಪಿ 35%, ಕಾಂಗ್ರೆಸ್ 39%, ಜೆಡಿಎಸ್ 6%, ಅದರ್ಸ್ 20%.